ಸರ್ಕಾರದ ಆದೇಶ ಏನಿರುತ್ತೆ ಅಂತಂದ್ರೆ ವಿಧಾನಸೌಧದಿಂದ 18 ಕಿಲೋಮೀಟರ್ ಒಳಗಡೆ ಇರೋ ವ್ಯಾಪ್ತಿಯಲ್ಲಿ ಸೈಟ್ ಇಂದ ಕೊಡೋದಕ್ಕಾಗಲ್ಲ, ಬೆಲೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು, ಮತ್ತೆ ಇಲ್ಲಿರ್ತಕ್ಕಂಥ ಉಳ್ಗೊಂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಡುಬಡವರಿಗೆ ಕೊಡೋದಕ್ಕೆ ಅಷ್ಟು ಸ್ಥಳ ಮಾರ್ಗೊಂಡಲ್ಲಿ ಮತ್ತು ಶಿಕಾರಿಪುರದಲ್ಲಿ ಯಾವುದೇ ಸರ್ಕಾರಿ ಭೂಮಿ ಇಲ್ಲ, ಗೋಮಾಳ ಇಲ್ಲ, ಉಳ್ಗೊಂಡ ಸರ್ವೆ ನಂಬರ್ಲ್ಲಿ ಇರೋದ್ರಿಂದ ಅಷ್ಟು ಭೂಮಿ ಒದಗಿಸೋದಕ್ಕಾಗಲ್ಲ ಅಂತೇಳಿ ಇದನ್ನ ವರ್ಗಾವಣೆ ಮಾಡಿ ಆಶ್ರಯ ಕಮಿಟಿಯಿಂದ ಮತ್ತೆ ನಾವು ಇದನ್ನೇನು ಮಾಡಿದ್ದೇವೆ, ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಬಹುಮನೆ ಕಟ್ಟಡಕ್ಕೆ ವರ್ಗಾವಣೆ ಮಾಡಿದೆ. ಈ ವರ್ಗಾವಣೆಯನ್ನ ನಾವು ಜನಪ್ರತಿನಿಧಿಗಳಿಗೆ ಪಂಚಾಯತಿ ಆಗಲಿ ಪ್ರೆಷರ್ ಮಾಡೋದಕ್ಕಾಗಲ್ಲ. ನೀವು ಯಾರಾದರೂ ಪಿಟಿಷನ್ ಹಾಕೊಂಡ್ರೆ ನಿಮ್ಗೆ ದೊಡ್ಡಸ್ತಿಗೆ ಇದೆ, ಮತ್ತೆ ಇವ್ರಿಗೆಲ್ಲ ನೀವು ಮಿಸ್ಗೈಡ್ ಮಾಡಿ ಕರ್ಕೊಂಡ್ಬಂದಿದ್ದೀರಾ? ನೀವು ಹೇಳಿ ಒಂದು ನಿಮಿಷ, ನಿಮ್ಮ ಲೀಡರ್ ಆದವರು ಈ ಒಂದು ಕಾನೂನಲ್ಲಿ ಸೈಟ್ ಸಿಗುತ್ತಾ ಇಲ್ವಾ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಅದಾದ್ಮೇಲೆ ಸಿಗುತ್ತಾ ಇಲ್ವೋ ಪಂಚಾಯತಿ ಕರ್ಕೊಂಡ್ಬರ್ಬೇಕು. ನಿಮ್ಮನ್ನ ದಾರಿ ತಪ್ಪಿಸಿ ಪಾಪ ಅಮ್ಮ ಏನು ಹೇಳ್ತಾರೆ ನೀವು ಬರ್ತೀರಾ? ಹಾಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನಿಮಗೆ ಸೈನ್ ಸಿಗೋದಕ್ಕೆ ಜಾಸ್ತಿ ಜಾಗ ಬೇಕು, ಜಾಗ ಇಲ್ಲ ಅಂತೇಳಿ ನಿಮ್ಗೆ 5 ಕ್ರೋರ್ 10 ಕ್ರೋರ್ ಕಟ್ಕೊಟ್ಟಾಗ ಎಲ್ಲರಿಗೂ ಸೈನ್ ಸಿಗುತ್ತೆ. ಮತ್ತೆ ಸರ್ಕಾರ ಒಂದು ಯೋಜನೆಯನ್ನ ರೂಪಿಸಿದೆ, ಅದನ್ನ ಮಾಡೋದು ಬೇಡ ಅಂತೇಳಿ ನಾವು ರೆಸಲ್ಯೂಷನ್ ಮಾಡಿದೀವಿ, ನಿಮ್ ಪರವಾಗಿ ಇದೀವಿ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ಎಂ ಪಿ ಸಾಹೇಬ್ ಸುರೇಶ್ ಅವರು ಬಂದಾಗ್ಲೂ ಸಹ ಇವರು ಕೇಳಿದ್ರು, ಅವಾಗ ಅವರು ಉತ್ತರ ಕೊಟ್ಟಿದ್ದಾರೆ. ಅದನ್ನೇ ಹಿಡ್ಕೊಂಡು ಇಟ್ಕೊಂಡು ಕಾಲ ವೇಸ್ಟ್ ಮಾಡಬೇಡಿ. ನೀವು ಏನಾದ್ರು ಮಾಡೋದಿದ್ರೆ ನಿಮ್ಮ ಲೀಡರ್ ಇಟ್ಕೊಂಡು ಪಿಟಿಷನ್ ಹಾಕಿ ಕೋರ್ಟ್ಗೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮದಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ 2024-25 ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪಿಲ್ಲಮ್ಮರವರು ವಹಿಸಿದ್ದರು. ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಗ್ರಾಮಸಭೆಯಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಮೆಹಬೂಬ್ ಶರೀಫ್, ಪಿಡಿಒ ಕೃಷ್ಣಪ್ಪ, ಕಾರ್ಯದರ್ಶಿ ಎಸ್ ರವಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ₹11,97,703 ತೆರಿಗೆಯಿಂದ ಬಂದಂಥ ಮೊತ್ತ ಮತ್ತು ಬೇಸಿಗೆ ವರ್ಗಾವಣೆ ಮಾಡಿದ ಮೊತ್ತ ₹6,35,09,42, ಬ್ಯಾಂಕಿಂದ ಬಂದಂಥ ಬಡ್ಡಿ ₹41,87,82, ಒಟ್ಟು ಜಮಾ ₹6,47,47,477, ಸಿಬ್ಬಂದಿ ವೇತನ ಖರ್ಚು ಈಗ ಜಮಾ ಇಷ್ಟಾಯಿತು ಖರ್ಚು ಸಿಬ್ಬಂದಿ ವೇತನ ₹44,79,642, ಸಾಧನಗಳ ₹99,481, ಗ್ರಾಮ ಪಂಚಾಯತ್ ಗ್ರಾಮಗಳ ರಸ್ತೆ ಬದಿಯಲ್ಲಿ ನೀಡದೆ ಗೋಸ್ಕರ ಸೇರಿದಂತೆ ರಸ್ತೆ ಬದಿಯಲ್ಲಿ ಕಸಿದ್ದು ಕ್ರಾಂತಿ ಬಳಕಿದ್ರೆ ₹9,38,537, ಗ್ರಾಮಗಳಲ್ಲಿ ಕಸಾವಿದ ಘಟಕದಲ್ಲಿ ವಿಲೇವಾರಿ ಮಾಡುವ ಪ್ರತಿ ಮಾಹಿತಿ ಸರ್ವಿಸ್ ಮಾಡಿಸುವುದು ಮತ್ತು ಸೇರಲು ಅದು ಮಾನವ ಸಂಪನ್ಮೂಲ ಬಳಕೆ ಘಟಕ ನಿರ್ವಹಣೆ ಮತ್ತು ₹14,12,239, ಸಾಮಾನ್ಯ ಸಭೆ ಗ್ರಾಮ ಸಭೆ ಆಗೋಯ್ತರೆ ನಾಡಪ್ಪು ಮತ್ತು ನೂತನ ಗ್ರಾಮ ಪಂಚಾಯತ್ ಕಟ್ಟಡ ಉದ್ಘಾಟನೆ ಎಲ್ಲ ಸೇರಿ ₹13,13,190, ಕುಡಿಯುವ ನೀರು ಸರಬರಾಜು ಮಾಡಿದ ಬಂತು ₹3,01,94, ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಿಗೆ ಕುಡಿಯುವ ನೀರು ಮತ್ತು ಪಂಪು ಮತ್ತು ದುರಸ್ತಿ ಸಾಮಗ್ರಿ ಖರೀದಿಸಿದ್ದು ₹28,82,206, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಹೊಸ ಟಿಂಗ್ ಧರಿಸಿದ ಬಂತು ವಿದ್ಯುತ್ ಕಂಬಳನ್ನು ವರ್ಗಾವಣೆ ಮಾಡುವುದು ವರ್ಗಾವಣೆ ಹಾಕಿರುವುದು ಮತ್ತು ಸಾಮಗ್ರಿ ಖರೀದಿ ₹28,69,94, 23,14 ವಿಧಾನಸಭಾ ಸಾರ್ವಜನಿಕ ಚುನಾವಣೆ ಪ್ರಯುಕ್ತ ಪಂಚಾಯತ್ ವ್ಯಾಪ್ತಿಯ ಮತಗಳು ದುರಸ್ತಿ ಮಾಡಿರುವುದು ಶಾಮಿನ ಕೃಷಿ ಇತರ ₹2,89,78. ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷ ಹಾಗೂ ಸದಸ್ಯರುಗಳೇ, ಇವತ್ತು ಈ ಒಂದು ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 9 ಸರ್ಕಾರಿ ಶಾಲೆಗಳು ಇದೆ. ಒಟ್ಟು 1,005 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಒಂದು ಹುಲಿಮಂಗಲ ಪಂಚಾಯಿತಿಗೆ ಸಂಬಂಧಿಸಿದಂತೆ ಒಟ್ಟು 37 ಶಿಕ್ಷಕರು ಇರುತ್ತಾರೆ.
ನಾವು ಸರ್ಕಾರದ ವತಿಯಿಂದ ಇಲಾಖೆಯ ಪರವಾಗಿ ವಾರಕ್ಕೆ ಎರಡು ಬಾರಿ ಮತೆಯನ್ನು ವಿತರಣೆ ಮಾಡ್ತಾ ಇದ್ದೇವೆ. ಪಂಚಾಯತ್ಗೆ ಐದೈದು ಎಲ್ ಕೆ ಜಿಯಿಂದ ಸೆಕೆಂಡ್ ಕೆ ಜಿ ಶಾಲೆಗಳನ್ನ ಅಪ್ಲೋಡ್ ಮಾಡಬೇಕಂತೇಳಿ. ಈಗ ನಮ್ಮ ಪಂಚಾಯತ್ನಲ್ಲಿ ಯಾವ ಸ್ಕೂಲ್ನ ಅಪ್ಲೋಡ್ ಮಾಡಬೇಕಂತೇಳಿ, ಈಗ ಎಲ್ ಕೆ ಜಿ ಯು ಕೆ ಜಿಗೆ ಸಂಬಂಧಪಟ್ಟಂತೆ ಎನ್ನಾಗರದಲ್ಲಿ ಎನ್ನಾಗರ ಶಾಲೆಗಾಗಿದೆ. ಈ ವರ್ಷ ಮಾರ್ಗನಹಳ್ಳಿ ಶಾಲೆ ಅಥವಾ ಹುಲಿಮಗಳಿಗೆ ಸ್ಯಾಂಕ್ಷನ್ ಆಗುತ್ತೆ. ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ 65 ವರ್ಷ ಮೇಲ್ಪಟ್ಟ ಕಡು ಬಡವರಾಗಿರ್ಬೋದು, ಬಿಪಿಎಲ್ ಪಡಿತರ ಚೀಟಿಗಳಿಗಿರ್ತಕ್ಕಂಥವರಿಗೆ ಪೆನ್ಷನ್ ಅನ್ನು ಕೊಡಲಾಗ್ತದೆ. ಇಂದಿರಾ ಗಾಂಧಿ 60 ವರ್ಷ ಮೇಲ್ಪಟ್ಟವರಿಗೆ ಬಿಪಿಎಲ್ ಕಾರ್ಡ್ ಹೊಂದಿರತಕ್ಕಂಥ ಕೆಲವು ಮಾನದಂಡಗಳ ಆಧಾರದ ಮೇಲೆ ಪೆನ್ಷನ್ ಕೊಡಲಾಗ್ತದೆ. ಮತ್ತು ನಿರ್ಗತಿಕ ವಿಧವಾ ವೇತನ, ಆಮೇಲೆ ಮನಸ್ವಿನಿ, ಮೈತ್ರಿ, ಇಷ್ಟು ಸ್ಕೀಮ್ಗಳಲ್ಲಿ ನಮ್ಮ ಇಲಾಖೆಯನ್ನು ನಾವು ಪೆನ್ಷನ್ ಗ್ರಾಂಟ್ ಕೊಡ್ತೀವಿ. ಸರ್ಕಾರದಿಂದ ಮುಂದೆ ಕೊಡಬಹುದಾಗಿರ್ತಕ್ಕಂಥದ್ದು ಪಟ್ಟಿಗಳಲ್ಲಿ ಯಾವುದೂ ಕೂಡ ನಿರ್ಧಾರ ಆಗಿರೋದಿಲ್ಲ. ಪ್ರಸ್ತುತವಾಗಿ ಈ 5 ಪೆನ್ಷನ್ ವಿಭಾಗಗಳಲ್ಲಿ ನೀಡ್ತಾ ಇರ್ತೀವಿ. ಈ ಮತ್ತಿನ ಯಾವುದೇ ಸರ್ಕಾರದಿಂದ ಯೋಜನೆಗಳಿಗೆ ಅರ್ಜಿ ಕೂಡ ಲಭ್ಯ ಇರೋದಿಲ್ಲ. ಈ ಸಭೆ ಮಾಹಿತಿಯನ್ನು ತಮ್ಮ ಸಭೆಯಲ್ಲಿ ಮಂಡಿಸ್ತಾರೆ. ಹೆಣ್ಮಗು ಹುಟ್ಟಿ 2 ವರ್ಷದೊಳಗೆ ನೀವು ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಅರ್ಜಿಯನ್ನ ಕೊಡಬೇಕು, ಮೂಲ ಎಲ್ಲ ದಾಖಲೆಗಳೊಂದಿಗೆ. ಅದರಲ್ಲಿ ನಾವು ಪೋಸ್ಟ್ ಆಫೀಸಿನಲ್ಲಿ ಪಾಸ್ಬುಕ್ ಮಾಡಿ ನಿಮಗೆ ಪೋಸ್ಟ್ ಆಫೀಸಿನಿಂದ ಪಾಸ್ಬುಕ್ ಬಂದ ನಂತರ ವಿತರಣೆ ಮಾಡಿ ಸರಿ ತಗೋತೀವಿ. ಹಾಗೆ ಪ್ರತಿ ವರ್ಷ ನಿಮಗೆ ಮಗು ಮತ್ತೆ ತಾಯಿ ಹೆಸರಲ್ಲಿ ಜಂಟಿ ಖಾತೆ ನಾವು ಮಾಡಿರೋದ್ರಿಂದ 3,000 ರೂಪಾಯಿಯನ್ನ ಪ್ರತಿ ವರ್ಷ ನಾವು ಮಾರ್ಚ್ ಅಂತೇಳಿ ಹಾಕ್ತೀವಿ. ಆ ವರ್ಷ ಯಾವ ವರ್ಷ ನಿಮ್ಮ ಮಗುವಿಗೆ ಪಾಸ್ಬುಕ್ಗೆ 3,000 ರೂಪಾಯಿ ಬಂದಿರುವುದಿಲ್ಲ ಅದನ್ನ ನೀವು ಅಂಗನವಾಡಿ ಕಾರ್ಯಕರ್ತೆಯ ಮೂಲಕ ತಿಳಿಸಿದ್ರೆ ಅದನ್ನ ಸರಿಪಡಿಸ್ತೀವಿ. ಅದನ್ನ ನೀವು ಯಾವ ಪೋಸ್ಟ್ ಆಫೀಸಲ್ಲೂ ಸಹ ಬೇಕಾದ್ರೆ ಪರಿಶೀಲನೆ ಮಾಡ್ಕೋಬಹುದು. ಅದು ಕೂಡ ರೈತರು ಆಸಕ್ತ ರೈತರು ಕಚೇರಿಗೆ ಬಂದು ಸಂಪರ್ಕಿಸಿ ಅದ್ರ ಸೌಲಭ್ಯವನ್ನು ಪಡ್ಕೋಬೇಕು. ಹಾಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬದುಗಳ ನಿರ್ಮಾಣಕ್ಕೆ ಕೃಷಿ ಸಂಬಂಧಿ ಬದುಗಳ ನಿರ್ಮಾಣಕ್ಕೆ ಎಕರೆಗೆ 17,000 ರೂಪಾಯಿ ಚಾರ್ಜನವನ್ನು ನಾವು ನೀಡ್ತಾ ಇದ್ದೇವೆ ನಮ್ಮ ಇಲಾಖೆ ವತಿಯಿಂದ. ಯಾರಾದರೂ ಆಸಕ್ತರಿದ್ದಲ್ಲಿ ಪಂಚಾಯತ್ ವತಿಯಿಂದ ಜಾಬ್ ಕಾರ್ಡ್ ಮಾಡಿಕೊಂಡು ನಮ್ಮ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಬದುಗಳ ನಿರ್ಮಾಣ ಮಾಡ್ಕೋಬಹುದು. ಅದು ಎಕರೆಗೆ 17,000 ರೂಪಾಯಿ ನಿಮ್ಮ ಅಕೌಂಟಿಗೆ ಪಾವತಿ ಆಗುತ್ತೆ. ಅದೇ ಜಾಬ್ ಕಾರ್ಡ್ ಕಡ್ಡಾಯವಾಗಿ ಹೊಂದಬೇಕಾಗುತ್ತೆ. ಅಂಥವ್ರು ಯಾರಾದರೂ ನೀವು ಆಸಕ್ತರಿದ್ದರೆ ಕೃಷಿ ಇಲಾಖೆ ಆರೋಗ್ಯ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ಮುಖ್ಯವಾಗಿ ಏನು ಅಂತಂದ್ರೆ ಈ ದಿನದಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಎಲ್ಲರೂ ಸಹ ಮಾಡ್ಕೊಂಡಿರ್ತೀರಾ. ಮುಖ್ಯವಾಗಿ ಜೀರೋ ಬ್ಯಾಲೆನ್ಸ್ ಅಕೌಂಟಲ್ಲಿ ಅದರಲ್ಲಿ ನಿಮಗೆ ಎ ಟಿ ಎಂ ಕಾರ್ಡ್ ಅಂತ ಹೇಳಿ ರೂಪೆ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಸೊ ರೂಪೆ ಕಾರ್ಡಲ್ಲಿ ಏನು ಬೆನಿಫಿಟ್ ಅಂತಂದ್ರೆ ಅದನ್ನ ನಾವು ತಿಂಗಳಿಗೊಮ್ಮೆ ಯೂಸ್ ಬಳಕೆ ಮಾಡಿರ್ತೇವೆ ಎ ಟಿ ಎಂ ಕಾರ್ಡನ್ನು. ಅದನ್ನು ಮಾಡಿದಂಥ ವ್ಯಕ್ತಿ ಒಂದು ವೇಳೆ ಅಪಘಾತದಲ್ಲಿ ಮರಣ ಒಂದು ಪಕ್ಷದಲ್ಲಿ ವಿಮೆಯೇ ಸಹ ಅಪಘಾತ ವಿಮೆ ಅಂತ ಹೇಳಿ ಕ್ಲೈಮ್ ಆಗುತ್ತೆ. 2 ಲಕ್ಷದವರೆಗೂ ಅಮೌಂಟು ಕ್ಲೈಮ್ ಆಗುತ್ತೆ. ಅದೇ ಥರದಲ್ಲಿ ನಿಮಗೆ 5,000 ಸಹ ಓಲಿ ಸಹ ಸಿಗುತ್ತೆ. ಅದರಲ್ಲಿ ಸಾಲ ಸೌಲಭ್ಯವೂ ಸಹ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಸಿಗುತ್ತೆ. ಹಾಗೆ ಮತ್ತೆ ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೂ ಸರ್ವಿಸ್ ಚಾರ್ಜಸ್ ಏನೂ ಬರೋದಿಲ್ಲ ಜೀರೋ ಬ್ಯಾಲೆನ್ಸ್ ಅಕೌಂಟ್ಗೆ. ಹಾಗೆ ಸೈಬರ್ ಕ್ರೈಮ್ ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚಾಗಿ ಫೋನ್ನಲ್ಲೇ ಬಳಕೆ ಮಾಡ್ತಾ ಇದ್ದೀವಿ, ಫೋನ್ ಪೇ, ಗೂಗಲ್ ಪೇ. ಹಾಗಾಗಿ ಸೊ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಇರೋದ್ರಿಂದ ಬಿಒಪಿ ಆ್ಯಪ್ ಅನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಡಿಜಿಟಲ್ ಆನ್ಲೈನ್ ಅನ್ನು ಬಳಕೆ ಮಾಡುವ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಸೈಬರ್ ಕ್ರೈಮ್ ಪ್ರಕರಣಗಳು ನಡೀತಾ ಇದೆ. ಅತಿ ಹೆಚ್ಚಾಗಿ ಯಾರು ವಯಸ್ಸಾಗಿರುವಂತವ್ರು ಹೇಳ್ತಿರೋ ಅವರು ಎ ಟಿ ಎಂ ಏನಾದ್ರು ಅಮೌಂಟ್ ಅಲ್ಲಿ ಡ್ರಾ ಮಾಡುವ ಸಂದರ್ಭದಲ್ಲಿ ಮಿಸ್ಯೂಸ್ ಆಗಿ ಎ ಟಿ ಎಂ ಬೇರೆಯವರು ಬಳಕೆ ಮಾಡಿ ಹಣವನ್ನು ಡ್ರಾ ಮಾಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ರೋಡ್ ಮೋರಿಗೆಲ್ಲ ಮಾಡೋದ್ರಿಂದ ಸಮಾಜ ಕಲ್ಯಾಣ ಎಸ್ ಎಸ್ ಸಿ ಅಂತ ಅನುದಾನ ಕೊಡ್ತಾರಂತೆ. ನಮಗೆ ಇದೆ ಅಲ್ಲ ಪಂಚಾಯತಿ ನಾವು ಕುತ್ತಾಗಿ ಕೊಡ್ಬೋದು ಅಂತ ಸದಸ್ಯರೆಲ್ಲರೂ ಸೇರಿ ಈ ತರ ನಮ್ಮ ಕಾಲೋನಿಗಳಿಗೆ ಒಳಚರಂಡಿ ರೋಡ್ ವ್ಯವಸ್ಥೆ ಬೇಕು ಅಂತ ಒಂದು ಸಜೆಷನ್ ಲೆಟರ್ ಕೊಟ್ಟರೆ ನಮ್ಮ ಆಫೀಸಿಗೆ ಬಂದು ಲೆಟರ್ ಕೊಟ್ಟು ಯಾಕಂದ್ರೆ ಅದು ಯಾವ್ದು ಜಾಸ್ತಿ ಇದೆ ಅಲ್ಲಿ ಡ್ರಮ್ ಮಾಡಕ್ಕೂ ಫಿಶ್ ಬಿಡ್ಬೋದು, ಅದ್ರ ಸೌಲಭ್ಯ ನಮ್ ಕಡೆಯಿಂದ ಇದೆ. ಮತ್ತೆ ಟ್ಯಾಮಿಕಾಸ್ ಅಂತೇಳಿ ಒಂದು ದ್ರಾವಣ ಇರುತ್ತೆ, ಅದು ಎಲ್ಲಿ ಲಾರ್ವಾ ಝೋನ್ ಜಾಸ್ತಿ ಇರುತ್ತೆ ಅಲ್ಲಿಗೆ ಅದು ಟ್ಯಾಮಿಕಾಸ್ ದ್ರಾವಣನ ಹಾಕ್ತೀವಿ. ಆದ್ರೆ ಲಾರ್ವಾ ಸರ್ವೆಗೆ ನಮ್ಮಲ್ಲಿ ಪ್ರತಿನಿತ್ಯ ಲಾರ್ವಾ ಸರ್ವೆ ನಡೀತಾ ಇದೆ. ಮನೆ ಮನೆಗೆ ಹೋಗಿ ಆಶಾ ಕಾರ್ಯಕರ್ತೆಯರಾಗಲಿ ನಾವಾಗಿ ಹೋಗಿ ಭೇಟಿ ಮಾಡಿ ಸರ್ವೆ ಮಾಡಿ ಎಲ್ಲರಿಗೂ ತಿಳುವಳಿಕೆ ನೀಡ್ತಾ ಇದ್ದೀವಿ. ಜನರು ನಮಗೆ ಸಹಕಾರ ಮಾಡಬೇಕು. ಮನೆ ಕೈ ಬಂದಾಗ ಕೆಲವರು ಕೇಳಿಸ್ಕೊತೀರಾ, ನಿಮ್ ಡಿಪಾರ್ಟ್ಮೆಂಟ್ ಅವ್ರು ನೀವೇ ಸಪೋರ್ಟ್ ಮಾಡ್ಕೊಂಡು ಅವ್ರನ್ನ ಅಲ್ಲಲ್ಲೇ ಉಳಿಸ್ಕೊತೀರಾ. ಅವ್ರಿಗೆ ಯಾರಿಗೂ ಸ್ವಲ್ಪ ಚುರುಕು ಮುಟ್ಟಲ್ಲ, ಅದಕ್ಕೆ ಅವ್ರು ಮಾಡೋದಂತ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ನಿಮ್ಗೆ
ಬಗ್ಗೆ ಆಗಿರ್ಬೋದು, ಆಶಾ ವರ್ಕರ್ ಬಗ್ಗೆ ಆಗಿರ್ಬೋದು ಮಾಡಿದೀವಿ ಮೇಡಮ್. ನಾವು ಪೇಜೆ ಕಂಪ್ಲೇಂಟ್ ಮಾಡಿದೀನಿ, ನಾನೇ ಲೆಟರ್ ಸಮೇತ ಕೊಟ್ಟಿದ್ದೀನಿ, ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಇದೊಂದ್ಸರಿ ಯಾಕೆ ಎಕ್ಸ್ಕ್ಯೂಸ್ ಕೊಡ್ಬೇಕು? ಯಾಕೆ ಅವ್ರ ಅಧಿಕಾರಿಗಳನ್ನ ಅವ್ರು ಗೊತ್ತಿರುತ್ತಲ್ಲ ಕೆಲಸ ಏನ್ ಮಾಡ್ಬೇಕು ಅಂತ, ಅನ್ಎಜುಕೇಟೆಡ್ಸ್ ಅವರು ಗೊತ್ತಿಲ್ಲ ಕೆಲಸ ಮಾಡಕ್ಕೆ. ಅವರು ಅನ್ಎಜುಕೇಟೆಡ್ಸ್ ಆದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳ್ಬೋದು. ಎಜುಕೇಟೆಡ್ಸ್ ಅವರೇ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಾರೆ. ಮತ್ತೆ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಒಂದ್ಸರಿ ಎಕ್ಸ್ಕ್ಯೂಸ್ ಮಾಡಿ ಇದೊಂದ್ಸರಿ ಮಾಡಿ ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಅದೇ ಮಾಡ್ತೀರ. ಯಾರು ಕಂಪ್ಲೇಂಟ್ ಮಾಡ್ಬೇಕು ಅದನ್ನ ಏನ್ ಮಾಡ್ತಾರೆ? ಯಾವ ಕಸ ಎಲ್ಲಾದ್ರೂ ಬಿದ್ದಿದ್ರೆ ಯಾರ ಮನೆ ಎಲ್ಲಾದ್ರೂ ಹಾಳಾಗೋಗ್ಲಿ ಅಂತ ಅವ್ರ ಕಾರ್ಡ್ ಅವ್ರ ಮನೆಯಲ್ಲಿ ಇರ್ತಾರೆ. ಯಾವ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ನಾನೇ ಕಂಪ್ಲೇಂಟ್ ಮಾಡಿದ್ದೀನಿ, ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀನಿ ಅಂತ ಒಬ್ರು ಹೇಳಿ. ಯಾರು ಮಾಡಲ್ಲ ಮೇಡಮ್, ಒಬ್ರು ನಾವು ಮಾಡಿದೀವಿ ಅಂತ ನೀವು ಕೆಲಸ ಒಬ್ರುಗಳನ್ನು ಚುರುಕೋತಿದ್ದೀರಾ ನೀವು? ಸರಿದೆಯಾ ಇಲ್ವಾ? ಸೇರಿಲ್ವಾ? ಹಂಗಾರಲ್ಲಿ ಏನು ಕೊಡಲ್ಲ ನೀವು ವ್ಯವಸ್ಥೆಗಳು? ಅಲ್ಲಿ ಬೇಡ ಮಾಡ್ತಿರೋದೆಲ್ಲ ಮಾಡಲ್ಲ ಅದನ್ನ. ನಾನು ಮೊನ್ನೆ ಗಾಡಿನ ಎಲ್ಲ ಗಾಡಿ ಬಂದ್ ಮಾಡಿದ್ಮೇಲೆ ಅವ್ರು ನಾಲ್ಕು ದಿನ ವಾರ ಬಸ್ ಸ್ಟಾಪ್ ಆದ್ಮೇಲೆ ಆ ವ್ಯಕ್ತಿ ಹಾಕೊಂಡು ಅವರ ಬೋರ್ಟಿಂದ ಮೇಲೆ ಒಂದ್ನಿಮಿಷ ನನ್ ಮಾತಾಡೋದು ನಿಮ್ ಮನೆಯಲ್ಲಾಗಲ್ಲ. ಇರಿ ಒಂದ್ಸ ಇರಿ. ನಾಲ್ಕು ಜನ ವಾಟ್ಸಪ್ ಸ್ಟಾರ್ಟ್ ಮಾಡಿದ್ದು ಗ್ರಾಮಸ್ಥರು ಅಲ್ಲಿ ಯಾರು ಲಾಸ್ ಆಗಿದೆ ನೀವು ವೆಂಕಟೇಶ್ ಅಂತ ಸೇರಿಸಿ ಸ್ಟಾರ್ಟ್ ಮಾಡಿದ್ದು. ಈಗ ಎರಡು ಹೆಸರು ಈಗ ರೋಡ್ ಕ್ಲಿಯರ್ ಇದೆ ತಾನೆ? ಹೊರಡಿಕೆ ಆಗ್ತಾ ಇರಲಿಲ್ಲ ರೋಡ್ ಮೇನ್ ಕಾಂಕ್ರೀಟ್ ರೋಡ್ ಕ್ಲಿಯರ್ ಆಗಿದೆ. ಈಗ ಯಾವುದೇ ಕಸ ಬರ್ತಾ ಇಲ್ಲ. ಅವರ ಡೋರ್ ದಾರಿಗಳು ಟ್ಯಾಂಕರ್ ದಾರಿಗಳು ಏನು ಬರ್ತಾರೆ ಅದನ್ನೇ ಕೆಸರಾಗ್ತಾ ಇರೋದು ಸ್ಟಾಪ್ ಆಗಿದೆ. ಈಗ ಮುಂದೆ ಏನು ಹೇಳ್ತಾ ಇರೋದು ಅಟ್ಟ ರಸ್ತೆ ಚರಂಡಿ ರಸ್ತೆ ಮಾಡಿದ್ದು ನೀವು ಕೇಳ್ತಾ ಇರೋದು. ಹೌದು, ನೆಕ್ಸ್ಟ್ ನಮ್ಮ ಏಳು ಜನ ಸದಸ್ಯರಿದ್ದಾರೆ ಅವ್ರ ಹತ್ರ ನೀವು ಹೇಳಿದ ಅಪ್ಲಿಕೇಶನ್ ಕೊಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ಮಾಡ್ಕೊಳ್ಳೋಣ. ಸರ್ ಅಪ್ಲಿಕೇಶನ್ ಎಷ್ಟು ಸರಿ ಕೊಟ್ಟಿದ್ದೀನಿ ಸರ್? ಗ್ರಾಂಟ್ ಆಗಿಲ್ಲ, ಅವಶ್ಯಕತೆ ನಮ್ಮ ಸರ್ಕಾರದ ಚರಂಡಿ ವ್ಯವಸ್ಥೆ ಮಾಡಿ ಫಸ್ಟ್ ಗ್ರಾಮದೇಣ ಫಸ್ಟ್ ಊರು ಆಮೇಲೆ ಇಲ್ಲಿಗೆ ಲೇಔಟ್ಸು ಮಾಡಿದ್ರೆ ಎಡಗಡೆ ಇದೆ ಕೆಲವೇ
ಈ ರಸ್ತೆಗಳ ಮೇಲೆ ಅಂಗಡಿಗಳು ಕಟ್ಕೊಂಡು ಚರಂಡಿ ಮೇಲೆ ಬಂದಿರೋಷನ್ ಮಾಡ್ತೀನಿ ರಸ್ತೆ ಆಯ್ತು ನಂದು ನನ್ನೊಂದು ಆ ಕಡೆ ನಾನು ಬರ್ತೀನಿ ಐದು ಎಲ್ಲಿ ಸರ್ ಯಾರು ಓಡಾಡ್ತಾರೆ ಬನ್ನಿ ನೋಡಿ ಬನ್ನಿ ಸಭೆ ಮುಗಿದ ಸಭೆ ತಾನೇ ಕೇಳೋದು ಸಭೆ ಏನ್ ಮಾಡಿರೋದ ಸಭೆ ಸಭೆ ಏನ್ ಮಾಡಿರೋದ ಸಭೆ ನೀವು ಔಟ್ ನಿಂಗನೋ ಇಂಟ ಉಂಡನು ಸರ್ ನೀವು ಅವಾಗ್ಲಿಂದ ಕೇಳ್ತಾ ಇದ್ರಿ ಜನಗಳೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ರೆ ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ರ ಜನಗಳ ಸಮಸ್ಯೆ ಕೇಳ್ತಾ ಇಲ್ಲ ನೀವು ಸಮಸ್ಯೆ ಕೇಳ್ತಾ ಇದ್ರ ಆಯ್ತು ಆಫೀಸ್ ಬಂದ್ರಿ ನೀವು ಕಂಪ್ಲೇಂಟ್ ಮಾಡಿದ್ರ ನಾವು ಕಂಪ್ಲೇಂಟ್ ಮಾಡೋದಲ್ಲ ನೀವೇನ್ ಮಾಡ್ತಾ ಇದ್ರ ಗಿರಿ ಮೇಡಮ್ ನೀವು ಇದ್ರಲ್ಲಿ ಯಾರು ಬರ್ತೀನಿ ಅಂತ ಹೇಳಿದ್ದಾರೆ ಶಿವಕುಮಾರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಸರಿನಾ ಶಿವಕುಮಾರ್ ಬರ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಕೃಷ್ಣಪ್ಪ ಅವರು ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಪಂಚಾಯತ್ ಅಧಿಕಾರಿ ಮನವಿ ತಗೊಳ್ಳಿ ಸರ್ ಮನವಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ರೆ ಇಲ್ಲಿ ನೋಡಿ ಬರೀ ಪಂಚಾಯತ್ ಮೆಂಬರ್ಗಳು ಪಂಚಾಯತ್ ಅಧಿಕಾರಿಗಳು ಪಿಒಗಳು ಸದಸ್ಯರು ನಮ್ಮ ಎಂಎಲ್ಎ ಯಾರು ಕೊಡೋದು ಡಿ ಕೆ ಶಿವಕುಮಾರ್
ಯಾಕೆ ಇವರು ಇದನ್ನ ತಪ್ಪಾಗಿ ಇದ್ಮಾಡುದು ಬರ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಬಂದ್ರು? ಇದ್ರ ಬಗ್ಗೆ ಯಾರ ಹತ್ರ ಆನ್ಸರ್ ಇದೆಯಾ? ಈಗ ಮುಖ್ಯಮಂತ್ರಿ ಬಹುಮಾನ ಕಟ್ಟಡಕ್ಕೆ ಮಂಜೂರಾಗಿದೆ, ಅದನ್ನ ಮಾಡ್ತಾರಂತೆ.
ನಾವು ನಿವೇಶನಗಳಿಗೆ ನಮಗೆ ಅವಕಾಶ ಮಾಡಿಕೊಡಿ. ಇದು ನೀವು ಏನಿದ್ರು ಆಯಸ್ಲಾಯಿಗೆ ಒಂದು ಬಹುಮಾಡಿ ಕಟ್ಟಡಗಳಿಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ರೆಸಿಡೆನ್ಷಿಯಲ್ ಹಾಕಿದೀವಿ, ರೆಸಿಡೆನ್ಷಿಯಲ್ ಮಾಡಿದೀವಿ, ರೆಸಿಡೆನ್ಷಿಯಲ್ ಮಾಡಿ ನಮಗೆ ರದ್ದು ಮಾಡಿಸಿ ಅದು ನಿವೇಶನಗಳು ಕೊಡಿ ಅಂತ ನಾವು ಮಾಡಿದೀವಿ. ನಮ್ಮ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನಮ್ಮೂರಲ್ಲಿ ಯಾವುದು ಒಂದು ಕೋಟಿ ಜಾಗ ಇಲ್ಲ, ಮಾರ್ಗ ನಡೆಯಲು ಜಾಗ ಎಲ್ಲಿದೆ? ಮಾರ್ಗ ನಡೆಯಲು ಜಾಗ ಇದೆಯಾ? ಮಾರ್ಗ ನಡೆಯಲು ಜಾಗ ಇದೆಯಾ? ಮಾರ್ಗನಹಳ್ಳಿ ಸರ್ವೆ ನಂಬರ್ ದಲ್ಲಿ ಎಲ್ಲಾದ್ರೂ ಒಂದ್ ಮುಂದೆ ಜಾಗ ಇದೆಯಾ? ಆಗ ಇತ್ತು ಅಂತ ಹೇಳಿದ್ರೆ ನಾವು ಯಾಕೆ ಈ ತರ ನಾವು ಅಲ್ಲಿ ಇಲ್ಲಿ ಬೇಡಾಡ್ಕೊಂಡು ನೀವೇ ಮಾತಾಡಿದ್ರೆ ತಪ್ಪಂತ ಹೇಳ್ತಾ ಇಲ್ಲ ಅಲ್ಲ. ಈಗ ಈಗ ಅದೇ ಪ್ರಕಾರ ಇಡೀ ಪಂಚಾಯತಿ ಕಡ್ಕೊಂಡು ಕೊಡಿ ಅಂತ ಹೇಳ್ಬಿಟ್ಟು ಆಗಸ್ಟ್ ಇವಾಗ ಶಿಕಾರಿಪಳ್ಳ ಮಾರ್ಗನಹಳ್ಳಿಗೆ ಇವತ್ತವರೆಗೂ ಯಾವುದು ಸೈಟ್ ಸಿಕ್ಕಿಲ್ಲ. ಹಂಗಾಗಿ ನಮ್ಗೆ ಜಾಸ್ತಿ ಕೊಡಿ ನೀವು. ಹುಡುಮನದಲ್ಲೂ ಇದ್ದಾರೆ, ಎಲ್ಲ ಅಕ್ಕಪಕ್ಕದಲ್ಲೂ ಬಡವರು ಇದ್ದಾರೆ, ಅಂಥದ್ರಲ್ಲಿ ಎಲ್ಲರೂ ಕಳಿಸ್ಬಿಟ್ಟು ನಮ್ದೆ ಬಡದ್ರಲ್ಲಿ ಒಂದು 50% ನಮ್ಗೆ ಕೊಡಿ ಅಂತ ಹೇಳ್ಬಿಟ್ಟೆ ನಾವು ಎಲ್ಲ ಬಡ್ಡಿನ ಕೊಟ್ಟಿದ್ದೀವಿ. ಈಗ ನೀವು ಬಂದು ಕೇಳ್ತಾರೆ ತಪ್ಪೇನಿಲ್ಲ, ಯಾಕಂತಂದ್ರೆ ನೀವು ನಾವು ನೋಡ್ತಾ ಇದೀವಿ ಬಹಳ ಅಷ್ಟಿಂದ ಪಾಪ ಓಡಾಡ್ತಾ ಇದ್ದೀರಾ, ಎಲ್ಲಂದ್ರೆ ಎಲ್ಲ ಸ್ಟೈಕ್ಗಳಿಗೆ ಹೋಗ್ತೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಯಾರು ಬೇಕು ನಿಮ್ಮ ಒಬ್ಬರು ಬಸ್ ಬಂದು ಮಾಡ್ಕೊಳ್ತಾ ಇಲ್ಲ, ಎಲ್ಲಾದ್ರೂ ಅನುಕೂಲ ಆಗಲಿ ಅಂತ ನೀವು ಮಾಡ್ತಾ ಇದ್ದೀರಾ, ನಮ್ಗೆ ಬಹಳ ಸಂತೋಷ. ಆದ್ರೂ ನಿಮ್ ಜೊತೆಗೆ ನಾವು ಇದ್ದೀವಿ, ನಾವೆಲ್ಲ ಕೆಲಸ ಮಾಡ್ಕೊಟ್ಟಿದೀವಿ ಅಲ್ಲ. ನಾವು ರೆಸಿಡೆನ್ಷಿಯಲ್ ಮಾಡಿ ನಿವೇಶನ ಇದು ಆಶ್ರಯ ಯೋಜನೆ ಬಂದ್ಬಿಟ್ಟು ನಿವೇಶನಕ್ಕೆ ಬಂದ್ಬಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಕ್ಲಾರಿಟಿ ಅಲ್ಲ, ರೆಸಿಡೆನ್ಷಿಯಲ್ ಕಾಪಿ ಇದೆ. ಅದೇ ನಾವು ಇವತ್ತು ನಮ್ಮ ಮಾಧ್ಯಮದವರು ಎಲ್ಲ ಬಂದವರು ಅಂತ ಹೇಳ್ಬಿಟ್ಟು ನಾವೇನು ಸುಳ್ಳು ಹೇಳೋದು ಏನಿಲ್ಲ, ನಾವೆಲ್ಲ ಪ್ರೂಫ್ ಸಮೇತ ರೆಸಿಡೆನ್ಷಿಯಲ್ ಮಾಡಿದ್ದೀವಿ. ಇದು ಯಾವ ಕಾರಣಕ್ಕೂ ನಮಗೆ ನಿವೇಶನ ಬೇಕು. ಇದು ಕಟ್ಟಡಗಳನ್ನು ಬಟ್ಟೆ ನಮಗೆ ಕೊಡೋದು ಬೇಡ ಸರ್. ಹಾಗಾಗಿ ನಮ್ಮೂರ ಯೋಚನೆ ನಾವು ಯೋಚನೆ ಮಾಡಿದ್ವಿ. ಒಂದ್ಸರಿ ನಾವು ಶಾಸಕರ ಜೊತೆ ಒಂದ್ಸರಿ ಚರ್ಚೆ ಮಾಡಿದ್ವಿ, ಹಾಗೂ ಸಹ ಅವರು ಪ್ಲಾನ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆಮೇಲೆ ಆಶ್ರಯ ಕೊಟ್ಟಿದ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿದ್ವಿ, ಬೇರೆ ಬೇರೆ ಕೊಟ್ಟಿದ್ರು. ಆ ಟೈಮಲ್ಲಿ ನಾವು ಹೇಳಿದ್ವಿ, ಸರ್ಕಾರ ಏನ್ ಹೇಳುತ್ತೆ ಅಭಿಯಾನ ಮಾಡ್ತಕ್ಕಂಗೆ ನಾವು ನೋಡಿಬೇಕು. ಮೂರ್ ನಾಲ್ಕಾರ ಇದೇ ವಿಷಯ ತಗೊಂಡ್ ಬರ್ತಾ ಇದ್ರೆ ಸರ್ಕಾರದ ಆದೇಶ ಏನಿರುತ್ತೆ ಅಂತಂದ್ರೆ ವಿಧಾನಸೌಧದಿಂದ 18 ಕಿಲೋಮೀಟರ್ ಒಳಗಡೆ ಇರೋ ವ್ಯಾಪ್ತಿಯಲ್ಲಿ ಸೈಟ್ ಕೊಡೋದಕ್ಕಾಗಲ್ಲ, ಬೆಲೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು
ಮತ್ತೆ ಇಲ್ಲಿರ್ತಕ್ಕಂಥ ಉಳಿದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಡುಬಡವರಿಗೆ ಕೊಡೋದಕ್ಕೆ ಅಷ್ಟು ಸ್ಥಳ ಮಾರ್ಗೊಂಡಲ್ಲಿ ಮತ್ತು ಸರ್ಕಾರಿ ಪಡೆದಲ್ಲಿ ಯಾವುದೇ ಸರ್ಕಾರಿ ಭೂಮಿ ಇಲ್ಲ, ಗೋಮಾಳ ಇಲ್ಲ, ಉಳಿದ ಸರ್ವೆ ನಂಬರ್ಲ್ಲಿ ಇರೋದ್ರಿಂದ ಅಷ್ಟು ಭೂಮಿ ಒದಗಿಸೋದಕ್ಕೆ ಆಗಲ್ಲ ಅಂತೇಳಿ ಇದನ್ನ ವರ್ಗಾವಣೆ ಮಾಡಿ ಆಶ್ರಯ ಕಮಿಟಿಯಿಂದ ಮತ್ತೆ ನಾವು ಇದನ್ನ ಏನ್ ಮಾಡಿದ್ದೇವೆ, ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಬಹುಮಳೆ ಕಟ್ಟಡಕ್ಕೆ ವರ್ಗಾವಣೆಯನ್ನು ಮಾಡಿದೆ. ಈ ವರ್ಗಾವಣೆಯನ್ನ ನಾವು ಜನಪ್ರತಿನಿಧಿಗಳಿಗೆ ಪಂಚಾಯತಿ ಆಗಲಿ ಕ್ವೆಶನ್ ಮಾಡೋದಕ್ಕಾಗಲ್ಲ. ನೀವು ಯಾರಾದರೂ ಪಿಟಿಷನ್ ಹಾಕೊಂಡ್ರೆ ನಿಮ್ಗೆ ದೊಡ್ಡಸ್ತಿಕೆ ಇದೆ, ಮತ್ತೆ ಇವ್ರಿಗೆಲ್ಲ ನೀವು ಮಿಸ್ಗೈಡ್ ಮಾಡಿ ಕರ್ಕೊಂಡ್ಬಂದಿದ್ದೀರಾ. ನೀವು ಹೇಳ್ತೀನಿ ಅಂತ ಹೇಳಿ ಒಂದು ನಿಮಿಷ, ನಿಮ್ಮ ಲೀಡರ್ ಆದವರು ಈ ಒಂದು ಕಾನೂನಲ್ಲಿ ಸೈಟ್ ಸಿಗುತ್ತಾ ಇಲ್ವ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಅದಾದ್ಮೇಲೆ ಸಿಗುತ್ತಾ ಇಲ್ವೋ ಪಂಚಾಯತಿ ಕರ್ಕೊಂಡ್ಬರ್ಬೇಕು. ನಿಮ್ಮನ್ನ ದಾರಿ ತಪ್ಪಿಸಿ ಪಾಪ ಅಮ್ಮ ಏನು ಹೇಳ್ತಾರೆ ನೀವು ಬರ್ತೀರಾ. ಹಾಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನಿಮಗೆ ಸೈನ್ ಸಿಗೋದಕ್ಕೆ ಜಾಸ್ತಿ ಜಾಗ ಬೇಕು, ಜಾಗ ಇಲ್ಲ ಅಂತೇಳಿ ನಿಮ್ಗೆ 5 ಫ್ಲೋರ್ 10 ಫ್ಲೋರ್ ಕಟ್ಕೊಟ್ಟಾಗ ಎಲ್ಲರಿಗೂ ಸೈನ್ ಸಿಗುತ್ತೆ. ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿದೆ, ಅದನ್ನ ಮಾಡೋದು ಬೇಡ ಅಂತೇಳಿ ನಾವು ರೆಸಲ್ಯೂಷನ್ ಮಾಡಿದ್ದೀವಿ. ನಿಮ್ ಪರವಾಗಿ ಇದ್ದೀವಿ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ಎಂ ಪಿ ಸಾಹೇಬ್ ಸುರೇಶ್ ಅವರು ಬಂದಾಗ್ಲೂ ಸಹ ಇವರು ಕೇಳಿದ್ರು, ಅವಾಗ ಅವರು ಉತ್ತರ ಕೊಟ್ಟಿದ್ದಾರೆ. ಅದನ್ನೇ ಹಿಡ್ಕೊಂಡು ಇಟ್ಕೊಂಡು ಕಾಲ ವೇಸ್ಟ್ ಮಾಡಬೇಡಿ. ನೀವು ಏನಾದ್ರು ಮಾಡೋದಿದ್ರೆ ನಿಮ್ಮ ಲೀಡರ್ ಇಟ್ಕೊಂಡು ಪಿಟಿಷನ್ ಹಾಕಿ ಕೋರ್ಟ್ಗೆ ಈ ಒಂದು ಆದೇಶ ಬೆಂಗಳೂರು ನಗರದಲ್ಲಿ ಸೈಟ್ಗೆ ಜಾಸ್ತಿ ಇರೋದ್ರಿಂದ
ಪಂಚಾಯಿತಿ ಸದಸ್ಯರಿಗಾಗಲಿ ಪಂಚಾಯಿತಿ ಪೀಡಕರಾಗಲಿ ನೀವು ಕೇಳಿ ಪ್ರಶ್ನೆ ತೆಗೆದುಕೊಳ್ಳೋದಕ್ಕೆ ಆಗಲ್ಲ. ನೀವು ಏನನ್ನು ಕೊಡಬೇಕಂದ್ರೆ ಸರ್ಕಾರ ಕಟ್ಟಲು ಕೇಳಿ. ಇಲ್ಲಿ ಏನು ವಾಸ್ತವಾಂಶ ಏನಂದ್ರೆ ಮುಂದಿತ್ತು ಶಿಕ್ಷಣ ಏನು ಗುರುಮಡಿ ಕಟ್ಟಡ ಕೊಡಬೇಕು ಕೊಡಬೇಕು ಅಂತ ಹೇಳ್ತಾರೆ, ಅದನ್ನು ಬೇಡ ಅಂತ ಹೇಳಿ ನಿವೇಶನ ಕೊಡಬೇಕು ಅಂತ ಹೇಳಿ ನಮ್ಮ ಪಂಚಾಯಿತಿನಲ್ಲಿ ಆಲ್ರೆಡಿ ಈಗ ರೆಗ್ಯುಲೇಷನ್ ಆಗಿ ಅದನ್ನು ಸರ್ಕಾರ ಮಟ್ಟಿಗೆ ತಿಳಿಸಿದ್ದಾರೆ. ಸರ್ಕಾರ ತೀರ್ಮಾನ ತಗೋಬೇಕು ಹೊರತು ಈಗ ಯಾರನ್ನು ಮಾರ್ಗದಲ್ಲಿ ಚಿಕ್ಕಾಡಿಪೇಟೆ ಸದಸ್ಯರು ಆಗಲಿ ಪಿಡಿಒ ಸದಸ್ಯರು ಆಗಲಿ ಪಿಡಿಒ ಆಗಲಿ ಯಾರು ಕೊಡೋದು ತಗೋಕ್ಕಾಗಲ್ಲ. ಸೈಡ್ ಕೊಡೋದು ಸೈಡ್ ಹಂಚಿಕೆ ಮಾಡೋದು ಅದು ನಮ್ಮ ಪಂಚಾಯಿತಿಯಿಂದ ಅದು ಸರ್ಕಾರ ತೀರ್ಮಾನ ತಗೋಬೇಕು. ಏನಾಗಬೇಕು ಅನ್ನೋದನ್ನ ವರದಿ ಆಲ್ರೆಡಿ ನಮ್ಮ ಪಂಚಾಯಿತಿಯಿಂದ ಸರ್ಕಾರಕ್ಕೆ ಹೋಗಿದೆ. ಯಾರು ಕೊಡೋದನ್ನು 7 ಲಕ್ಷ 9 ಲಕ್ಷ ಕಟ್ಟಲಿಕ್ಕೆ ಆಗಲ್ಲ. ಬಹುಮಾಡಿ ಕಟ್ಟಡ ಬೇಡ, ನಮ್ಗೆ ನಿವೇಶನೇ ಕೊಡಿ, ನಮ್ಮ ಗ್ರಾಮಕ್ಕೆ ಕೊಡಿ, ಚಿಕ್ಕಾಡಿಪೇಟೆ ಗ್ರಾಮಕ್ಕೆ ಮಾರಲ್ಲೇ ಮತ್ತು ನಮ್ಮ ಗ್ರಾಮಗಳಿಗೆ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ವರದಿ ಹೋಗಿದೆ. ಅಲ್ಲಿ ನೀವು ಸರ್ಕಾರ ಮಟ್ಟದ ಹೋರಾಟ ಮಾಡಬೇಕು, ಇಲ್ಲಿ ಮಾಹಿತಿ ಕೊಟ್ಟಾಗಿ ಬಂದು ಇಲ್ಲಿ ಸದಸ್ಯರಲ್ಲಿ ದೂರದಾಗಲಿ ಮತ್ತೆ ಇನ್ನೊಂದು ಮಾಡಿದ್ರೆ ಹೇಳಿದ್ರು ಅದು ತಪ್ಪು. ಈ ಸಂಗತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಆಗ್ಬೇಕು. ನಾನು ಇವಾಗ ಪೈಪ್ ಹಾಕಿದ್ದೀನಿ, ಹಾಕಿದ್ಮೇಲೆ ಮಣ್ಣು ಹಾಕಿಬಿಟ್ಟು ಮುಚ್ಚಿದ್ದಾರೆ. ಸ್ವಲ್ಪ ಜಾಸ್ತಿ ಎತ್ತರ ಏನಕ್ಕೆ ಇಟ್ಟಿದ್ದೀರಿ ಅಂದ್ರೆ ಮಳೆಯನ್ನು ನೀರನ್ನು ಬಿದ್ದಾಗ ಅದು ಒಳಗಡೆ ಯಾಕಂದ್ರೆ ಫುಲ್ ಇದು ಆಗಿರಲ್ಲ, ಅದು ಕಾಂಪ್ಯಾಕ್ಷನ್ ಆಗಿರಲ್ಲ, ಅದನ್ನ ಕೆಳಗಡೆ ಇನ್ಬೇಕು, ಕೆಳಗೆ ನಾರ್ಮಲ್ ಆಗಿ ತಾನಾಗೆ ಬರುತ್ತದೆ. ಇವಾಗ ನಾವು ಅದನ್ನ ಫುಲ್ ಲೇವಲ್ ಹಾಕಿ ನಾನು ಮಣ್ಣು ತೆಗೆದು ಬಿಟ್ಟರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಆಮೇಲೆ ಅದು ಕೆಳಗೆ ಹೋಗ್ಬಿಡುತ್ತೆ, ಆಮೇಲೆ ನಿಮಗೆ ಪೈಪ್ ಹೋಗೋದಕ್ಕೆ ಜಾಸ್ತಿ ಸ್ಪೀಡ್ ಆಗುತ್ತೆ. ಬಟ್ ಅಂದ್ರೂ ಇವಾಗ ನಿಮಗೆ ಸಮಸ್ಯೆ ಆಗ್ತಿದೆ, ಸಾಹೇಬ್ರೆಲ್ಲ ಹೇಳಿದ್ರು 100% ನಾನು ಅದನ್ನ ಮಣ್ಣು ಎಕ್ಸ್ಟ್ರಾ ಏನಿದೆ ರೋಡ್ ಮೇಲೆ ಅದನ್ನೆಲ್ಲ ತೆಗಿಸ್ತೀನಿ. ಇವಾಗ ಸೋಮವಾರ ಮತ್ತೆ ಮೇನ್ ರೋಡ್ ಅಲ್ಲಿ ಸೋಮವಾರ ಬೆಳಿಗ್ಗೆ ಪೊಲೀಸರದ್ದು ಒಂದು ಲೆಟರ್ ಬರ್ದಿದೀವಿ, ಅವ್ರ ಸಪೋರ್ಟ್ ತಗೊಂಡು ನಾವು ಸೋಮವಾರ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ಕೊಂಡು ಅದನ್ನು ಮೇನ್ ರೋಡ್ಗಳು ಕ್ಲಿಯರ್ ಮಾಡ್ತೀವಿ. ಸಿರಾಜ್ ರೋಡ್ ಅಲ್ಲಿ ಏನೋ ಈ ಕಡೆಯಿಂದ ಬಿಟ್ಟು ಆ ಕಡೆ ಹೋಗಿದಾರಂತೆ, ಅದನ್ನು ಕಂಪ್ಲೇಂಟ್ ಬಂತು, ಅದನ್ನು ರಿಸಾಲ್ವ್ ಮಾಡಕ್ಕೆ ಫಸ್ಟ್ ಯಾವುದೇ ರೋಡ್ ಕಟ್ ಮಾಡಿದಾರೋ ಅದ್ರ ಕಂಪ್ಲೇಂಟ್ ಮಾಡಿದ್ಮೇಲೆ ಬೇರೆ ಕಡೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕು ಅಂತ. ಆಲ್ರೆಡಿ ನಾವು ಅವ್ರಿಗೆ ಫೈನ್ ಹಾಕಕ್ಕೂ ನೋಟಿಸ್ ಹಾಕಿದೀವಿ, ಮತ್ತೆ ಪ್ರತಿದಿನ 1,000 ರೂಪಾಯಿ ಎಕ್ಸ್ಟ್ರಾ ಫೈನ್ ಕಟ್ಟಬೇಕು ಅನ್ನೋ ಥರನು ಪ್ರಪೋಸಲ್ ಮಾಡಿ ಕಳಿಸ್ತೀವಿ. ಸೊ ಆ ಥರ ನಿಮಗೆ ತೊಂದರೆ 100% ಕೆಲಸ ಮುಗಿಯೋವರೆಗೂ ಸ್ವಲ್ಪ ತೊಂದರೆ ಆಗೇ ಆಗುತ್ತೆ. ಹೌದು ಹೌದು ಸರ್, ಇವಾಗ 28 ಕಿಲೋಮೀಟರ್ ಫೋಟೋ ಹಾಕಿದ್ದಾರೆ ಎಲ್ರು ಹೇಳ್ತಾರೆ ಗಮನ ಕೊಡ್ಬೇಕಲ್ಲ. ಮಳೆ ಬೀಳ್ತಾನೆ ಇದೆ ಒಂದ್ ವಾರ ಇಂದ, ಅದು ಕೂತ್ಕೊಂಡು ತುಂಬಾ ಕೂತ್ಕೊಂಡ್ ಬಿಟ್ಟಿದೆ ಕನ್ಸ್ಟ್ರಕ್ಷನ್ ಅಲ್ಲೂ, ನಮ್ಗೂ ಸ್ವಲ್ಪ ನಾಲೆಜ್ ಇದೆ. ಹೇಳ್ತಾ ಇದಿರಲ್ಲ ಅದೆಲ್ಲ ಆಗ್ಬಿಟ್ಟಿದೆ, ಗೊತ್ತಿರ್ತಾ ತಗ್ಬಿಟ್ಟು ನೀವು ಪೈಪ್ ಹಾಕಿದ್ರೆ ಮುಖಾಂಗ ರೆಡ್ ಆಗ್ಬಿಟ್ಟಿದ್ರೆ ಎಲ್ಲಾರ್ಗೂ ಅನುಕೂಲ ಆಗ್ಬಿಟ್ಟಿತ್ತು. ಅವ್ರಿಗೂ ಪೊಲೀಸ್ ಅವ್ರಿಗೂ ಅನುಕೂಲ ಆಗುತ್ತಲ್ಲ, ವಾಟರ್ ಕೊಡ್ತೀರಾ ಅಂತ ನೀವು ಹೇಳ್ತಾ ಇದ್ದೀನಿ. ಹುಳಿಮಂಗ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ವಾಟರ್ 3 ವರ್ಷದಿಂದ ಅದು ಸ್ವಂತ ಒಳಗಾಗಿದೆ, ಅದು ಕ್ರಾಕ್ ಆಗಿ ಒಳಗಡೆ ಎಲ್ಲ ಮಣ್ಣು ಸೇರಿ ನಾವು ಕಾಲು ತೊಳಿಯೋಕ್ಕಾಗಲ್ಲ ಅದರಲ್ಲಿ ಅವ್ರು ಬಾಯಿ ತೊಳಿತಾರೆ ಮಕ್ಕಳು. ಅದನ್ನ 3 ಸಲ ನಾನು ಫೋಟೋ ಕಳಿಸಿದ್ದೀನಿ, ಆಮೇಲೆ ಅವರು ಬಂದ ಮೇಡಮ್ ಕೂಡ ಕೊಟ್ಟರು, ನಿಮ್ಗೆ ಲೆಟರ್ ಕೊಟ್ಟಿದ್ದಾರೆ. ಆದರೆ ನೀವು ಸ್ವಲ್ಪ ರೆಡಿ ಮಾಡ್ತಾ ಇಲ್ಲ, ಅದು ಗಲೀಜಾಗಿ ಹಾಗೇ ಇದೆ. ಅದೇ ನೀರಲ್ಲಿ ನಾವು ಕಾಲು ತೊಳೆಯೋಲ್ಲ, ಆ ನೀರಲ್ಲಿ ಮಕ್ಕಳು ಬಾಯಿ ತೊಳಿತಾರೆ. ಅದು ಹೇಗೆ ಸರ್ ನೋಡಿ, ಅವರು ತಗೊಂಡೋಗ್ತಾ ಇದಾರೆ ಕ್ಯಾನಲ್ಲಿ ತಗೊಂಡೋಗಿ ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದಾರೆ ಮಕ್ಕಳು, ಆಮೇಲೆ ಮಕ್ಕಳ್ತಾ ಇಲ್ಲ. ಅದು ಬಿಟ್ಟು ಈ ಕೈ ಕಾಲು ತೊಳೆಯೋಕೆ ಟೈಮಲ್ಲಿ ಬಾಯಿ ತೊಳೆಯೋಕೆ ಆ ಸ್ವಲ್ಪ ಪರಿಸ್ಥಿತಿ ಏನಿದೆ ನೀವು ಫೋಟೋ ಕಳಿಸಿ ನಿಮ್ಮ ಮೊಬೈಲ್ಗೆ. ನಮಗೆ ರಸ್ತೆ ಕೊಡಿದಾರೆ ರಾಷ್ಟ್ರಿಗೆ ಸ್ವಂತದಲ್ಲಿ ಭಾರಿ ಗಲೀಜಿದೆ. ಈಗ ಮಾಡಿದ್ದೀನಿ ಆದ್ರೂ ಅದು ಆಗಲ್ಲ, ಯಾಕಂದ್ರೆ ಬೇರೆ ಸರ್ ಹೋಗಿ ಒಳ್ಳೆ
ಮಾಡಿಸ್ಬೇಕು. ಆಮೇಲೆ ಅದು ಸಂಪತ್ತು ಏನಿದೆಯಲ್ಲ ಅದನ್ನು ಪ್ರೂವ್ ಹೊರದೋಗಿದೆ. ಮಕ್ಕಳು ಓಡಾಡ್ತಾ ಇದ್ದಾರೆ. ಬಿಸಿಲು ಏನು ತ್ರೀ ಫೋರ್ ಇಯರ್ಸ್ ಆಯ್ತು. ಇನ್ನೆಷ್ಟು ದಿನ ಬೇಕು ಆದೇಶ ಅದು ಹೊಸ ಸಂಪಿಸಿದ ಆಕ್ಷನ್ ಮಾಡ್ತೀವಿ. ಹೊಸ ಸಂಪ್ ಮಾಡ್ತೀವಿ. ಆದೇಶ ಮಾಡ್ತೀವಿ. ಎಷ್ಟು ದಿನ ಆಗುತ್ತೆ ನೀವು ಮಾಡೋಕೆ? ವಾರ ಸರ್ ನಾಗಾವರ್ ಸೈಡ್ ಹಾಕೊಂಡು ಫುಲ್ಲು ಗಲೀಜ್ ಇದೆ. ಫುಲ್ಲು ಅಲ್ಲಿ ಓಡಾಡಕ್ಕೆ ಹೋಗ್ತಾ ಇಲ್ಲ. ಸ್ಮೆಲ್ ಜಾಸ್ತಿ, ಸೊಳ್ಳೆಗಳು ಜಾಸ್ತಿ ಆಗಿದೆ ಅಲ್ಲಿ. ಅದನ್ನ ತಿಳ್ಕೊಂಡು ಅದು ಬಿಂಗಿಪುರ ಕೆರೆ ಹತ್ರ ಒಟ್ಟು ನಾಲ್ಕು ಜನ ಹಾಕೊಂಡಿದ್ರೆ ಬಂದಿರೋ ಪೊಲೀಸ್ ಪೆಟ್ರೋಲ್ ಬಂದಿದೆ. ಪೊಲೀಸ್ ಸ್ಪಾಟ್ ಇನ್ಫೋರ್ಸ್ಮೆಂಟ್ ಮಾಡಿದ್ದಾರೆ. ತಹಸೀಲ್ದಾರಿಗೆ ರಿಪೋರ್ಟ್ ಆಗಿದೆ. ಇವತ್ತು ನಾನು ತೆರವುಗೊಳಿಸೋಕೆ ಮೊನ್ನೆ ರಿಪೋರ್ಟ್ ಕಾರಣ ಮತ್ತೆ ಎಲ್ಲ ಟಿ ವಿ ಚಾನಲ್ ಬರ್ತಾ ಹೋದ್ರೆ ತಹಸೀಲ್ದಾರಿಗೆ ರಿಪೋರ್ಟ್ ಆಗಿದ್ರೆ ಇವತ್ತು ನಾಳೆ ಅದು ಪೊಲೀಸರು ಸಮೇತ ಅದು ಸಪೋರ್ಟ್ ತಗೊಂಡು ಅದು ಕಾರ್ಯ ಮಾಡಿಸ್ತಾ ಇದೆ. ಇವತ್ತು ಮತ್ತೆ ಪ್ರಾಬ್ಲಮ್ ಆಗಿದೆ. ಅಲ್ಲಿ ಯಾರು ವಾಸ ಮಾಡೋಕೆ ತೊಂದರೆ ಆಗ್ತಾ ಇದೆ. ಸರ್ವೋದ ಟ್ರಿಬ್ಯೂನಲ್ ಅವ್ರು ಹಾಕೊಂಡಿದ್ದಾರೆ. ಸರ್ವೋದ ಟ್ರಿಬ್ಯೂನಲ್ ಮೇಲೆ ಎಫ್ಐಆರ್ ಮಾಡೋಕೆ ಕಂಪ್ಲೇಂಟ್ ಮಾಡಿದ್ದೀವಿ. ಮತ್ತೆ ನಾಲ್ಕು ಜನ ಮೇಲೆ ಕಾರ್ತಿಕ್ ರೆಡ್ಡಿ, ರವಿ ಮತ್ತು ಮೋಹನ್ ಮೂರು ನಾಲ್ಕು ಜನ ಬರ್ತಾರೆ. ನಾಲ್ಕು ಜನ ತೆರವುಗೊಳಿಸೋಕೆ ಮೊನ್ನೆ ಸ್ವಾಮಿ ಇನ್ಸ್ಪೆಕ್ಷನ್ ಆಗಿದೆ. ಸಾಯಿಂದ ರಿಪೋರ್ಟ್ ಆಗಿದೆ. ಇವತ್ತು ನಾವು ತೆರವುಗೊಳಿಸಿ ಇಲ್ಲ ಅತಿ ಶೀಘ್ರದಲ್ಲಿ ತೆರವುಗೊಳಿಸ್ಬೇಕು. ಕಾಂಗ್ರೆಸ್ ಅವ್ರು ಮಾಡ್ಕೊಂಡಿದ್ದೆ ನೀರು ಕೊಟ್ಟಿದ್ದೇವೆ. ಇನ್ನು ವಾಲ್ತರಣ ಕೇಳ್ತಾ ಇದ್ದಾರೆ. ವಾಲ್ತರಣ ಅಷ್ಟು ಎಲ್ಲ ಒಪ್ಪಿದ್ರೆ ಒಂದು 20 ಕೋಟಿ ಮೇಲಾಗುತ್ತೆ. ಅದು ಸರ್ಕಾರದ ಚರ್ಚೆ ನಡೀತಾ ಇದೆ. 20 ಕೋಟಿ ಆದ್ರೆ ಇಡೀ ಸಿಕ್ಕರೆ ಪದ ಮಾರ್ಗದಲ್ಲಿ 2 ಕೋಟಿ ವಾಲ್ತರಣೆ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಜಾಗ ಮಾಡ್ತಾ ಇದ್ದೀವಿ. ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದಂಗೆ ಎಲ್ಲೂ ಜಾಗ ಮಾರ್ಗದಲ್ಲಿ ಸಿಕ್ಕರೆ ಪಡೆದ ಒಂದೊಂದು ಜಾಗ ಇದೆ. ಸರ್ಕಾರಿ ಜಾಗ ಇಲ್ಲ. ಆದ್ರಿಂದ ನಮ್ಮ ಕೆರೆಯಾಗಿರುವ ನಮ್ಮ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಅಂತ ಹೇಳಿ ಸರ್ಕಾರದಿಂದ ಏನಾದ್ರೂ ಸ್ಯಾಂಕ್ಷನ್ ಆಯ್ತು ಅಂದ್ರೆ ಅಲ್ಲಿ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಎಷ್ಟು ಮಾಡಿದಾಗ ಮಿಲಿಟರಿ ಪ್ರಯತ್ನ ಆಗ್ತಾ ಆಗುತ್ತೆ. ಈ ಗ್ರಾಮ ಸಭೆಯಲ್ಲಿ ನೀವೆಲ್ಲ ಗೊಂದಲ ಅಂತ ಹೇಳ್ತೀರಾ, ನಮ್ಮ ಮಟ್ಟದಲ್ಲಿ ತೀರ್ಮಾನ ಆಗದೆ ಇರತಕ್ಕಂಥ ವಿಷಯಗಳನ್ನ ತಗೊಂಬಂದು ನಮ್ಗೆ ಹೇಳಿದಾಗ ಗೊಂದಲ ಆಗೇ ಆಗುತ್ತೆ. ಮತ್ತು ಅಲ್ಲಿ ಬಂದಿರತಕ್ಕಂಥ ಮಹಿಳೆಯರು ಅವ್ರಿಗೇನು ಲೀಡ್ರು ಅಂತ ಬಂದಿದ್ದರು, ಅವರು ಸರ್ಕಾರದ ಒಂದು ಯೋಜನೆಗಳ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳದೇ ಬಂದು ಪಂಚಾಯಿತಿ ಮೇಲೆ ಒಂದು ಉಗುಬೆ ಕೊಡಿಸೋಂಥ ಕೆಲಸ ಅಲ್ಲಿ ನೋಡಿ. ಹುಲ್ಮಂಗಲದಲ್ಲಿ ಸರ್ಕಾರಿ ಜಾಗಗಳಿರೋದ್ರಿಂದ ಅವರು ನಮಗೆಲ್ಲ ಒಂದೊಂದು 30-40 ಸೈಟ್ಸನ್ನು ಕೊಡಬೇಕು ಅನ್ನೋದು ಅವ್ರ ಬೇಡಿಕೆ. ಇದು ಸುಮಾರು ವರ್ಷಗಳಿಂದ ನಮಗೆ ಒಂದು 5 ಎಕರೆ ಚಿಲ್ಲರೆ ಗ್ರಾಂಟ್ ಆಗಿತ್ತು. ಅದನ್ನು ಹಂಚೋದಕ್ಕಾಗಲ್ಲ ನಮಗೆ ಮಾರ್ಗೊಂಡಳ್ಳಿ ಮತ್ತು ಶಿಕಾರಿಪುರ ಉಮಂಗ್ರ ಗ್ರಾಮಗಳಿಗೆ ಕಡುಬಡವ್ರಿಗೆ ಹಂಚೋದಕ್ಕಾಗಲ್ಲ ಅಂತೇಳಿ ಮತ್ತೆ ನಾವು ಇನ್ನೂ 5 ಎಕರೆಗೆ ಗ್ರಾಂಟಿಗೆ ನಾವು ಕೇಳಿದ್ವಿ. ಆಗ ನಮಗೆ ಬಂದ ಉತ್ತರನೇ ನಮಗೆ ಈ ಲಿಮಿಟ್ಸಲ್ಲಿ ಕೊಡೋದಕ್ಕೆ ಬರಲ್ಲ, ಭೂಮಿ ಬೆಲೆ ತುಂಬ ಅತಿ ಹೆಚ್ಚು ಇದೆ, ಸುಮಾರು 50 ಲಕ್ಷ ರೂಪಾಯಿ ಮೇಲೆ ಇದೆ ಅಂತೇಳಿ ಸುಮಾರು 2-3 ವರ್ಷಗಳ ಹಿಂದೆನೇ ಹೇಳಿದರು. ಹಾಗಾಗಿ ಆ ಒಂದು ಆಶ್ರಯ ಕಮಿಟಿಯಲ್ಲಿ ಇರ್ತಕ್ಕಂಥ ಒಂದು ಜಮೀನನ್ನು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಬದಲಾವಣೆಯನ್ನು ಮಾಡಿ ಬಹುಮಾನ ಕಟ್ಟಡ ಕಟ್ಟಿ ಬಡವರಿಗೆ ಕೊಡಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ. ಹಾಗಾಗಿ ಇವರು ಸೈಟನ್ನೇ ಕೊಡಿ ಅಂತ ಹೇಳ್ತಾರೆ. ಈಗ ಅದ್ರ ಪಕ್ಕದಲ್ಲಿ ಅದು ಕೂಗಳತ ಪಕ್ಕದಲ್ಲಿ ಅಂದರೆ ಸುಮಾರು ಒಂದು 50-100 ಅಡಿ ಇರ್ತಕ್ಕಂಥ ಜಾಗದಲ್ಲಿ 12-13 ಸಾವಿರ ಒಂದು 31 ಸ್ಕ್ವೇರ್ ಫೀಟ್ಗೆ ಜಾಗ ಇದೆ. ಸುಮಾರು ಅಂದರೆ 80-1 ಕೋಟಿ ರೂಪಾಯಿ ಒಂದು ಸೈಟ್ ಆಗುತ್ತೆ. ಇದು ಸರ್ಕಾರ ಬಡವರಿಗೆ ಹಂಚೋದಕ್ಕೆ ಆಗಲ್ಲ ಅನ್ನೋ ಒಂದು ಯೋಜನೆ. ಹಾಗಾಗಿ ಅವ್ರಿಗೆ ತಿಳಿ ಹೇಳಿದ್ದೀವಿ. ಮುಂದೆ ಅವರು ಏನು ಡಿ ಸಿ ಮುಖಾಂತರನೋ ಅಥವಾ ತಹಸೀಲ್ದಾರ ಮಟ್ಟದಲ್ಲೋ ಅಥವಾ ಸರ್ಕಾರದ ಮಟ್ಟದಲ್ಲೋ ಅವ್ರು ಹೋರಾಟ ಮಾಡಿ ತಗೊಳ್ಳೋದ್ರಲ್ಲಿ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಸಾಕಷ್ಟು ಅಧಿಕಾರಿಗಳು ಕೂಡ ಗ್ರಾಮ ಸಭೆಗೆ ಬಂದಿಲ್ಲ, ಮುಂದೆ ರೀತಿ ಯಾವ ರೀತಿ ಕ್ರಮ ಕೈಗೊಳ್ತೀರಾ ಅಂತ? ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಅಧಿಕಾರಿಗಳು ಬರ್ದೇ ಇರ್ತೀವಿ. ನೋಡಿ, ಅವ್ರು ಏನು ಮಾಡಿದ್ದಾರೆ, ಮೇಯ್ನ್ ಅಧಿಕಾರಿಗಳು ಬರ್ದೇ ಇರೋದೇ ಮತ್ತು ಅವರ ಇನ್ನು ಸಣ್ಣ ಅಧಿಕಾರ ಕೆಲಮಟ್ಟದ ಅಧಿಕಾರಿಗಳನ್ನು ಕಳಿಸ್ಕೊಟ್ಟಿರ್ತಕ್ಕಂಥ ಅವರು ಇವತ್ತು ಉತ್ತರ ಕೊಟ್ಟಿದ್ದಾರೆ. ಕೆಲವರು ಆರ್ಕೆ ಉತ್ತರನ ಕೊಟ್ಟಿದ್ದಾರೆ, ಕೆಲವರಿಗೆ ಏನು ಗೊತ್ತಿಲ್ಲ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಈ ಬಂದಿಲ್ಲಿ ಬರ್ದೇ ಇರೋದಕ್ಕೆ ಕಾರಣ ಕೇಳಿ ಅವರಿಗೆ ಮಾಹಿತಿ ಸಾಕಷ್ಟು ಸಮಸ್ಯೆ ಕೆರೆ ವಿಚಾರವಾಗಿ ಏನು ಬಂಗ್ಲಾದೇಶದ ಅಥವಾ ಅಕ್ರಮವಾಗಿ ಡಂಪಿಂಗ್ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೆಲವು ಸ್ಥಳೀಯರಲ್ಲಿ ಮಳೆ ಬಂದು ಕೆರೆ ಗಲೀಜಾಗ್ತದೆ ಮತ್ತು ಓಡಾಡಲಿಕ್ಕೆ ತೊಂದರೆ ಆಗ್ತದೆ. ಸ್ಥಳೀಯರು ಕಂಪ್ಲೇಂಟ್ ಮಾಡಿದಾಗ ಒಂದಷ್ಟು ವಾಹಿನಿಯಲ್ಲಿ ಒಂದು ಸುದ್ದಿ ಮಾಡ್ತಾರೆ. ಸುದ್ದಿ ಮಾಡಿದಾಗ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಸ್ಥಳೀಯ ರೆವೆನ್ಯೂ ಇಲಾಖೆ ಬಂದು ಅದನ್ನು ಸರ್ವೆ ಮಾಡ್ತಾರೆ. ಆಗ ಅದು ಮುಂದೆ ಬರುತ್ತೆ. ಬಟ್ ಇಷ್ಟು ದಿವಸ ಸುಮಾರು 8-9 ವರ್ಷದಿಂದ ಅಕ್ರಮವಾಗಿ ಅಲ್ಲಿ ಬಂಗ್ಲಾದೇಶದವರಿದ್ದಾರೆ ಮತ್ತು ಅಕ್ರಮವಾಗಿ ಇದು ಡಂಪಿಂಗ್ ಯಾರ್ಡ್ನ ಮಾಡ್ಕೊಂಡಿದ್ದಾರೆ. ಜನಪ್ರತಿನಿಧಿಗಳಿಗೆ ಗಮನಕ್ಕೆ ಬಂದಿಲ್ವಾ? ಆ ಪಕ್ಕದಲ್ಲೇ ಕೆರೆ ಇದೆ, ಕೆರೆ ಕೂಡ ಗಲೀಜಾಗ್ತಿದೆ. ಜನಪ್ರತಿನಿಧಿಗಳು ಮತ್ತು ಒಂದಷ್ಟು ಆರೋಪ ಏನಿದೆ, ಜನಪ್ರತಿನಿಧಿ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಒಂದಷ್ಟು ಆರೋಪಗಳೆಲ್ಲ ಬಂತು. ಇದು ನಿಮ್ಮ ಉತ್ತರ ಏನಾಗುತ್ತೆ? ಆ ಗ್ರಾಮದ ಸದಸ್ಯರು ಮಾತಾಡ್ತಾರೆ, ನನಗಿಂತ ಅತಿ ಹೆಚ್ಚು ಅವ್ರಿಗೆ ಮಾಹಿತಿ ಇದೆ, ಅವರೇ ಮಾತಾಡ್ತಾರೆ. ದೇವಸ್ಥಾನದ ಬಗ್ಗೆ ನನಗಿಂತ ಜಾಸ್ತಿ ನಿಮಗೆ ಗೊತ್ತು. ಈಗ 3-4 ದಿನದಿಂದ ತಹಸೀಲ್ದಾರ್ ಅವ್ರ ಕಚೇರಿಗೆ ಯಾವ್ಯಾವ ಮೀಡಿಯಾದವ್ರು ಹೋಗಿದ್ರು ನನಗೂ ಗೊತ್ತಿಲ್ಲ. ನನಗೆ ಅಲ್ಲಿಂದ ಮಾಹಿತಿ ಬಂತು. ಈಗ ಅದು ಹೈಕೋರ್ಟಲ್ಲೂ ಸಹ ಕೇಸು ನಮ್ಮ ಪರವಾಗಿ ಆಗಿದೆ, ಪಂಚಾಯಿತಿನೇ ಕೇಸ್ ನಡೆಸಿರೋದ್ರಿಂದ. ಸಿವಿಲ್ ಕೋರ್ಟಲ್ಲೂ ಸಹ OS ನಮಗೆ ಆಗಿದೆ, ನಮ್ಮ ಪರವಾಗಿ ಆಗಿದೆ. ಹೈಕೋರ್ಟಲ್ಲೂ ನಮ್ಮ ಪರವಾಗಿ ಆಗಿದೆ, DCLಲ್ಲೂ ನಮ್ಮ ಪರವಾಗಿ ಆಗಿದೆ. ಆ ಖಾಸಗಿ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಮನೆಯವ್ರನ್ನೇ ಒಂದು ಟ್ರಸ್ಟ್ ಮಾಡ್ಕೊಂಬಿಟ್ಟು ಅವ್ರ ಗಂಡ ಹೆಂಡತಿ, ಅಪ್ಪ ಅಮ್ಮ ಗಂಡ ಹೆಂಡತಿ, ತಮ್ಮ ತಮ್ಮನ ಹೆಂಡತಿ ಗಂಡ ಹೆಂಡತಿ,
ಇವರು ಒಂದು ಟ್ರಸ್ಟ್ ಮಾಡ್ಕೊಂಬಿಟ್ಟು ಅಲ್ಲಿ ಕಾನೂನು ಬಾಹಿರವಾಗಿ ಮಾಡ್ಕೊಳ್ತಾ ಇದ್ದಾರೆ. ಏನೀಗ ಇಷ್ಟೊತ್ತು ಗಲಾಟೆ ಮಾಡಿದ್ರೆ ಮಹಿಳೆಯರು ಆಶ್ರಯ ಕಮಿಟಿ ಜಾಗಕ್ಕೆ, ಅದ್ರ ಪಕ್ಕದಲ್ಲಿರ್ತಕ್ಕಂಥ ಇದು ಸುಮಾರು ಕೋಟಿಗಳು ಬೆಲೆ ಬಾಡ್ತಕ್ಕಂಥ ಒಂದು ಜಾಗ ಇದು. ನಾವು ಪಂಚಾಯತಿ ರೆಸೊಲ್ಯೂಷನ್ ಮಾಡಿ ಲೀಗಲ್ ಒಪಿನಿಯನ್ನು ಅಡ್ವೊಕೇಟಿಂದ ತಗೊಂಡು ನಾವು ಈಗ ತಹಸೀಲ್ದಾರ್ ಅವರ ಕಡತ ಅವ್ರ ಮುಂದೆ ಇದೆ. ಈ ಹಿಂದೆ ಕೋಡ್ ಆಫ್ ಕಂಡೆಂಟ್ ಇತ್ತು ಎಲೆಕ್ಷನ್ ಇದ್ದಿದ್ದರಿಂದ, ಆವಾಗ ಇದ್ದಿದ್ದಂಥ ಲಮಾಣಿ ಸಾರ್ ಅವರು ಬಂದು ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದರು, ಒಂದು ವಾರದಲ್ಲಿ ನೀನು ವಿಚಾರ ಎತ್ತಬೇಕು ಅಂತ ಹೇಳಿದರು. ಆವಾಗ ಅವರು ಒಂದು ವಾರ ಸಮಯ ತಗೊಂಡು ಹೋದ್ಮೇಲೆ ಅದಾದಮೇಲೆ ಅವರು ಸಸ್ಪೆಂಡ್ ಆದರು, ಮತ್ತು ಅವರು ಟ್ರಾನ್ಸ್ಫರ್ ಆಗ್ಬಿಟ್ರು, ಸಾರಿ ಅವರು ನಿವೃತ್ತಿ ಆದರು. ಈಗಿರ್ತಕ್ಕಂಥ ಒಂದು ತಹಸೀಲ್ದಾರ್ ಅವರು ಗಮನವನ್ನು ನಾವು ಸೆಳೆದಿದ್ದೀವಿ. ಹಿಂದೆ 3 ದಿನದಿಂದನೂ ನೀವು ನಮ್ಮ ಎಂ ಬ್ಲೂಮ್ ಟಿವಿ ಅವರು ಮಂಜು ಅವರು ಸಹ ನಮಗೆ ಫೋನ್ ಮಾಡಿದರು, ನಾವು ಮಾಹಿತಿಯನ್ನು ಕೊಟ್ಟಿವಿ. ಕಡತನೂ ಅಲ್ಲೂ ಇದೆ, ಪಂಚಾಯತಿಯಲ್ಲೂ ಇದೆ. ಈಗ ಅವರು ಈಗ ಮುಂದಿನ ವಾರದಲ್ಲಿ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಕಾನೂನುಬದ್ಧವಾಗಿ ಅವರು ತೆರವುಗೊಳಿಸ್ಬೇಕು, ಇದು ತಹಸೀಲ್ದಾರ್ ಅವ್ರ ಕೆಲಸ ಆಗುತ್ತೆ. ಅವ್ರು ತೆರವುಗೊಳಿಸಿಲ್ಲ ಅಂದಾಗ ನಾವು ನಮ್ಮ ಮುಂದಿನ ಸರ್ಕಾರದ ಗಮನವನ್ನೇ ಸೆಳಿತೀವಿ, ಡಿ ಸಿ ಗಮನವನ್ನು ಸೆಳಿತೀವಿ. ಇದನ್ನು ಮಾಡಿ ನಾವು ತೆರವು ಮಾಡ್ತೀವಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಪಂಚಾಯತಿ ಅದಕ್ಕೆ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪಿ ಡಿ ಓ, ಸೆಕ್ರೆಟ್ರಿ, ಗ್ರಾಮಸ್ಥರು ಸಹ ನಮ್ಮ ಪರವಾಗಿದ್ದಾರೆ. ಅವರು ಸುಮಾರು ಕೋಟಿಗಳು ಬೆಲೆ ಬಾಳೋ ಅಂತ ಒಂದು ಇವತ್ತು ಮಾಲೀಕರಾಗ್ಬಿಟ್ಟಿದ್ದಾರೆ. ಅವರು ಸಾಯಿಬಾಬಾ ಹೆಸರು ಹೇಳ್ಕೊಂಡು, ದೇವ್ರ ಹೆಸರು ಹೇಳ್ಕೊಂಡು ಕೋಟಿಗಳು ಲೂಟಿ ಹೊಡಿತಾ ಇದ್ದಾರೆ. 100 ಎಕರೆ ಜಮೀನು ಮಾಡ್ಕೊಂಬಿಟ್ಟಿದ್ದಾರೆ, ಫ್ಲಾಟ್ಗಳು, ಸೈಟ್ಗಳು, ಕಾರ್ಗಳು ಲೆಕ್ಕ ಇಲ್ಲ ಅವ್ರಿಗೆ. ನಮ್ಮೂರು ಹುಡುಗಾನೆ, ಆದರೆ ಈ ವಿಸ್ತರಣೆ ನಾವು ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ, ಮಾಡೋದೂ ಇಲ್ಲ. ಇದು ಪಂಚಾಯಿತಿ ಜನರ ಪರವಾಗಿ, ಸರ್ಕಾರದ ಪರವಾಗಿದೆ. ಇದು ತಹಸೀಲ್ದಾರ್ ಅವ್ರು ಮಾಡಬೇಕಾಗಿರೋದು. ನೀವೆಲ್ಲ ಹೀಗಿಂದ ಹೀಗೆ ಹೋಗಿ, ನಿಮ್ಮನ್ನು ನನ್ನ ಮನವಿ ಏನಂತಂದರೆ, ತಹಸೀಲ್ದಾರ್ ಅವ್ರ ಹತ್ರ ಹೋಗಿ ನಮ್ಮನ್ನು ಕೇಳ್ತಾ ಇರ್ತಕ್ಕಂಥ ಕ್ವಶನ್ ಕಡತ ನಿಮ್ಮ ಕಚೇರಿಯಲ್ಲಿದೆ, ನೀವ್ಯಾಕೆ ಅದನ್ನು ತೆರವುಗೊಳಿಸ್ತಾ ಇಲ್ಲ, ನೀವೆಲ್ಲೂ ಕೇಳಿದ್ರೆ ನಿಮಗೆಲ್ಲ ನಾನೊಂದು ಶಾಸ್ತಾಂಗ ನಮಸ್ಕಾರ ಹಾಕ್ತೀನಿ. ನೀವು ತಹಸೀಲ್ದಾರ್ ಅವ್ರಿಗೆ ಕೇಳಿ, ನಮ್ಮ ಕರ್ತವ್ಯ ಮುಗಿಸಿದ್ದೀವಿ. ತಹಸೀಲ್ದಾರ್ ಅವರು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರೆ ಕಾದು ನೋಡೋಣ, 10-15 ದಿನ ಅದಾದ ಮೇಲೆ ನಿಮ್ಮನ್ನೆಲ್ಲ ನಾನು ತಾಲೂಕು ಕಚೇರಿ ಮುಂದೆ ಕರಿತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇ ಆಗಿದ್ದೀನಿ. ಅದಕ್ಕೆ ಹಲವಾರು ಬಾರಿ ಅವ್ರು ಯಾರು ಡಂಪಿಂಗ್ ಆ್ಯಡ್ ಮಾಡ್ತಾ ಇದ್ದಾರೆ. ಈಗ ಬಿಂಗಿಪುರ ನಮ್ಮ ಕೆರೆ ಸುತ್ತ ಆಗಿರ್ಬೋದು, ಮತ್ತು ನಮ್ಮ ಕೂಡು ಗ್ರಾಮದಲ್ಲಾಗಿರ್ಬೋದು, ಏನು ಡಂಪಿಂಗ್ ಆ್ಯಡ್ ಮಾಡಿದ್ದಾರೆ ಅದು ಡಂಪಿಂಗ್ ಆಡೆ ಅಲ್ಲ, ಅದು ತಪ್ಪು ಮಾಹಿತಿ. ಇದನ್ನು ಸ್ಕ್ರಾಪ್ ಅವರು ಈ ಸ್ಕ್ರಾಪನ್ನು ಸಿಗುತ್ತಲ್ಲ, ಪ್ಲಾಸ್ಟಿಕಲ್ಲೇ ಸಿಗುತ್ತಲ್ಲ, ಆ ಪ್ಲಾಸ್ಟಿಕ್ನಲ್ಲಿ ಹಾಕೊಂಬಂದು ಒಂದು ಕಡೆ ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಅದನ್ನು ಬೇರೆ ಕಡೆಗೆ ಸಾಗಿಸೋದಂತ ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ. ಅವರು ಬಾಂಗ್ಲಾದೇಶದರು ಅಥವಾ ಯಾವ ದೇಶದರು ಅಂದ್ಬಿಟ್ಟು ನಮಗೂ ಮಾಹಿತಿ ಗೊತ್ತಿಲ್ಲ. ನಮಗೂ ಪಂಚಾಯತಿಯಿಂದ ನಮಗೆ ಮಾಹಿತಿ ಬಂದ ಮೇಲೆ ನಾವು ನಮ್ಮ ಟೇಷನ್ ನಮ್ಮ ವ್ಯಾಪ್ತಿ ಬರೋಂಥ ಬನ್ನೆಗಡ್ಡೆ ಟೇಷನ್ ಲಿಮಿಟಿಗೆ ನಾವು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಸಹ ಮಾಡಿ ಅಲ್ಲಿ ಯಾರು ಅಕ್ರಮವಾಗಿ ನೆಲೆಸಿದ್ದಾರೆ ಅವ್ರು ಬಾಂಗ್ಲಾದೇಶದರು ಅಥವಾ ಯಾರು ಅಂತೇಳಿ ದಯವಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡಿ ಅದನ್ನು ಅವ್ರನ್ನ ಖಾಲಿ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟು ಕೂಡ ನಾವು ಕೂಡ ನಮ್ಮ ಅಧ್ಯಕ್ಷರಾದಂಥ ಪಿಳ್ಳಮ್ಮನವರು ಉಪಾಧ್ಯಕ್ಷರಾದಂಥ ನಮ್ಮ ಶರೀಫರು ಮತ್ತು ನಮ್ಮ ಪಿ ಡಿ ಓವರು ಅಂತ ಕೃಷ್ಣಪ್ಪನವರು ಸಹ ನಾವು ಟೇಷನ್ಗೆ ಹೋಗಿ ನಾವು ಸಹ ಅವರಿಗೆ ಮಾಹಿತಿನೆಲ್ಲ ಕೊಟ್ಟು ನಮ್ಮ ಟೇಷನ್ನಿಂದ ಅಲ್ಲಿ ಯಾರು ಅಕ್ರಮ ಹೊಂದಿಸಿದ್ರೆ ಅವ್ರನ್ನೂ ಕೂಡ ಕರೆಸಿ ನೀವು ಯಾವ ಊರಿನವರು ಬಾಂಗ್ಲಾದೇಶದವ್ರು ಏನು ಅಂತೇಳಿ ಅವರಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಅವರು ಯಾವುದೇ ಆಗಿರಲಿ ಅಲ್ಲಿ ಡಂಪಿಂಗ್ ನಡೀತೆ ಅಂತೇಳಿ ನಮ್ಮ ವಾರ್ಡ್ ಸಭೆಯಲ್ಲಿ ಏನು ಗ್ರಾಮ ಸಭೆಯಲ್ಲಿ ಈಗ ಅದು ನಮಗೆ ಕಂಪ್ಲೇಂಟ್ ಬಂದಿದೆ, ದಯವಿಟ್ಟು ಅದನ್ನು ತೆರವುಗೊಳಿಸ್ತಾರೆ. ಆಲ್ರೆಡಿ ಅದನ್ನು ಕಾನೂನುತ್ಮಕವಾಗಿ ಏನು ಅದನ್ನು ತೆರವುಗೊಳಿಸಬೇಕು ಅದನ್ನು ನಮ್ಮ ಪಂಚಾಯಿತಿ ಮುಖಾಂತರ ನಮ್ಮ ಅಧ್ಯಕ್ಷರು ಮತ್ತು ನಾವು ಸದಸ್ಯರುಗಳೆಲ್ಲ ಅದನ್ನು ತೆರವುಗೊಳಿಸೋದಕ್ಕೆ ಏನು ಕಾನೂನು ರೀತಿಯಲ್ಲಿ ಕ್ರಮ ತೊಗೊಬೇಕೋ ಅದನ್ನೆಲ್ಲ ಕ್ರಮ ತೊಗೊಳ್ತಾರೆ. ಇಷ್ಟು ಏನಪ್ಪ ಅಂತಂದರೆ ಅಲ್ಲಿ ನಂಬರೇ ಒಬ್ಬರು ಬೈಟನ್ನು ಉತ್ತರನ ಕೊಡ್ತಾರೆ. ಇದು 9 ವರ್ಷದಿಂದ ನಮಗೆ ತೊಂದರೆ ಆಗ್ತಿದೆ. ಪಕ್ಕದಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಮಾಡ್ತಕ್ಕಂಥ ನೀರು ಟ್ಯಾಂಕರ್ ಇದೆ, ಅಲ್ಲಿಂದಲೇ ಏನು ಸರಬರಾಜು ಮಾಡ್ತಿದ್ದೀವಿ. ಕೆರೆ ಕೂಡ ಗಲೀಜಾಗ್ತಿದೆ. ನಾವು ಒಂದಷ್ಟು ಪ್ರಶ್ನೆಯನ್ನು ಮಾಡಿದಾಗ ನಮಗೆ ಧಮಕಿ ಅಂತಂದರೆ ಕರೆಗೆ ಬರ್ತವೆ. ನಮಗೂ ಕೂಡ ವಲಾಂಟಿಯರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಬೈಟನ್ನು ಕೂಡ ಮಾತುಗಳನ್ನು ಕೂಡ ನಿಮ್ಮ ಮೆಂಬರೇ ಅಲ್ಲಿನ ಬಿಂಗಿಪುರ ಮೆಂಬರೇ ಒಬ್ಬರು ಹೇಳ್ತಾರೆ ಸರ್. ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ. ಯಾವ ಮೆಂಬರ್ ಹೇಳಿದಾರೋ ಅವ್ರನ್ನೇ ನೀವು ಕೇಳಬೇಕಾಗುತ್ತೆ. ಯಾಕೆ ಥರ ಮಾತಾಡಿದ್ರೋ ನಮಗೂ ಗೊತ್ತಿಲ್ಲ. ನಮ್ಮ ಇದ್ರ ಪ್ರಕಾರವಾಗಿ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರವಾಗಿ ಅವ್ರನ್ನ ಆದಷ್ಟು ಕೂಡಲೇ ಅವ್ರನ್ನ ಖಾಲಿ ಮಾಡಿಸ್ಬೇಕು ಅಂತೇಳಿ, ಏನು ಸುತ್ತಮುತ್ತ ಅದನ್ನು ನಡೀತಾ ಇದ್ದಾವೆ ಅದು ಕಾಪಾಯರ್ನ ಖಾಲಿ ಮಾಡಿಸ್ಬೇಕು. ಅವ್ರು ಯಾವನ ಆಗಿರಲಿ ಜನಕ್ಕೆ ತೊಂದರೆ ಆಗ್ತಾ ಇದೆ, ಅಲ್ಲಿಂದ ನೊಣ ಸೊಳ್ಳೆ ಮತ್ತು ಏನು ಆಗ್ತಾ ಇದೆ ಅದನ್ನು ಖಾಲಿ ಮಾಡಿಸ್ಬೇಕು ಅಂತೇಳಿ ನಮ್ಮ ಪಂಚಾಯತಿಗೆ ದೂರು ಬಂದ ತಕ್ಷಣ ನಾವು ಕಾನೂನಾತ್ಮಕವಾಗಿ ಅವ್ರನ್ನ ಖಾಲಿ ಮಾಡಿಸೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ಖಂಡಿತ ತಗೋತಾ ಇದ್ದೀವಿ.